ವಿಕಸನ ಟಿವಿಗೆ ಸ್ವಾಗತ ನಾನು ಸೀಮಾ ಪೊನಡ್ಕ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕಾಲೇಜೊಂದರಲ್ಲಿ ಸ್ನಾತಕೋತ್ತರ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಹೊಸ ಸಾಧ್ಯತೆಯೊಂದನ್ನು ಅನಾವರಣಗೊಳಿಸಿದ್ದಾರೆ ವಿದ್ಯಾರ್ಥಿಗಳೇ ಸೇರಿ ವಿನೂತನ ಹೆಸರಿನ ಪಾಕ್ಷಿಕವೊಂದನ್ನು ತಯಾರಿಸಿದ್ದಾರೆ ಪುತ್ತೂರಿನ ವಿವೇಕಾನಂದ ಕಾಲೇಜಿನ ಎಂಸಿಜೆ ವಿದ್ಯಾರ್ಥಿಗಳು ಈ ಮ್ಯಾಗಝಿನ್ ತಯಾರಿಸಿದ್ದು ಆಗಸ್ಟ್ ಇಪ್ಪತ್ತೇಳರಂದು ಲೋಕಾರ್ಪಣೆಗೊಂಡಿದೆ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನ ಪತ್ರಿಕೋದ್ಯಮ ಉಪನ್ಯಾಸಕ ಗುರುಪ್ರಸಾದ್ ಟಿಎನ್ ಈ ನಿಯತಕಾಲಿಕೆಯನ್ನು ಬಿಡುಗಡೆಗೊಳಿಸಿದರು ವಿನೂತನ ಪಾಕ್ಷಿಕದ ಲೋಕಾರ್ಪಣಾ ಸಮಾರಂಭದ ವರದಿ ಇಲ್ಲಿದೆ ಸದಾ ತಮ್ಮ ಪ್ರಾಯೋಗಿಕ ಪತ್ರಿಕೋದ್ಯಮ ಕೆಲಸಗಳ ಮೂಲಕ ಸುದ್ದಿಯಾಗುವ ಪುತ್ತೂರಿನ ವಿವೇಕಾನಂದ ಕಾಲೇಜಿನ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಹೊಸದೊಂದು ಸಾಧ್ಯತೆಯನ್ನು ಅನಾವರಣಗೊಳಿಸಿದ್ದಾರೆ ಇಲ್ಲಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಎಂಸಿಜೆ ವಿದ್ಯಾರ್ಥಿಗಳು ವಿನೂತನ ಎಂಬ ಹೆಸರಿನ ಪಾಕ್ಷಿಕವನ್ನು ತಯಾರಿಸಿದ್ದಾರೆ ಈ ನಿಯತಕಾಲಿಕೆಯ ಲೋಕಾರ್ಪಣಾ ಸಮಾರಂಭವು ಆಗಸ್ಟ್ ಇಪ್ಪತ್ತೇಳರಂದು ನಡೆಯಿತು ವಿನೂತನ ಪಾಕ್ಷಿಕವನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನ ಪತ್ರಿಕೋದ್ಯಮ ಉಪನ್ಯಾಸಕ ಗುರುಪ್ರಸಾದ್ ಟಿ ಎನ್ ಬಿಡುಗಡೆಗೊಳಿಸಿದರು ಅನಂತರ ಮಾತನಾಡಿ ಪತ್ರಿಕೋದ್ಯಮಕ್ಕೆ ಬರಲು ಬಯಸುವವರಿಗೆ ಭಾಷೆ ಎಂಬುದು ಅತಿ ಮುಖ್ಯ ಭಾಷೆ ಬಲ್ಲವರಿಗೆ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಹೇರಳವಾದ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ ಆದರೆ ಈ ಕ್ಷೇತ್ರದಲ್ಲಿ ಯಾವ ರೀತಿಯ ಅವಕಾಶಗಳಿವೆ ಎನ್ನುವುದು ನಾವು ಹುಡುಕಬೇಕಾಗುತ್ತದೆ ಎಂದರು ಪತ್ರಿಕೋದ್ಯಮ ವಿದ್ಯಾರ್ಥಿಗಳ ಗಮನಕ್ಕೆ ಇದರಲ್ಲಿ ನಿಮಗೆ ಭಾಷೆ ಫಾರ್ ಎಕ್ಸಾಂಪಲ್ ನಿಮಗೆ ಕನ್ನಡ ಒಂದು ಗೊತ್ತು ಯಾವುದಾದ್ರೂ ಎರಡು ಭಾಷೆ ಕನ್ನಡ ಅಥವಾ ಇಂಗ್ಲಿಷ್ ಎರಡು ಭಾಷೆ ಮೇಲೆ ನಿಮಗೆ ಸ್ವಲ್ಪ ಹಿಡಿತಾ ಇರಲಿ ತುಂಬಾ ಆದಾಯವನ್ನು ಮಾಡಬಹುದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿವೇಕಾನಂದ ಕಾಲೇಜಿನ ಆಡಳಿತ ಮಂಡಳಿಯ ಸಂಚಾಲಕ ಟಿ ಜಯರಾಮ್ ಭಟ್ ವಹಿಸಿದ್ದರು ಈ ಸಂದರ್ಭ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಐಕ್ಯೂಎಸ್ಸಿ ಸಂಯೋಜಕ ಡಾಕ್ಟರ್ ಶ್ರೀಧರ್ ಹೆಚ್ ಜಿ ಸ್ನಾತಕೋತ್ತರ ವಿಭಾಗಗಳ ಸಂಯೋಜಕಿ ಡಾಕ್ಟರ್ ವಿಜಯ ಸರಸ್ವತಿ ಸ್ನಾತಕೋತ್ತರ ಹಾಗೂ ಪದವಿ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥ ರಾಕೇಶ್ ಕುಮಾರ್ ಕಮ್ಮಾಜೆ ಅಡಿಕೆ ಪತ್ರಿಕೆ ಸಹಸಂಪಾದಕ ನಾಕಾರಂತ ಪೆರಾಜೆ ಮತ್ತಿತರರು ಉಪಸ್ಥಿತರಿದ್ದರು ಕ್ಯಾಮೆರಾ ಪರ್ಸನ್ ಅಭಿಷೇಕ್ ಜೊತೆ ಭರತ್ಕೋಲ್ಪೆ ವಿಕಸನ ಟಿವಿ ಪುತ್ತೂರು